ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಶ್ರೀ ಹೆಲ್ಪ್ಫುಲ್. ಇವಾಗಂತೂ ಯಾವಾಗ ನೋಡಿದರೂ ಮಳೆ ಬರ್ತಾನೆ ಇದೆ. ಈ ಮಳೆಗಾಲದಲ್ಲಿ ನೀವು ಈಸಿಯಾಗಿ ತೂಕನ ಇಳಿಸ್ಕೊಳ್ಳೋ ಅಂತಹ ಡ್ರಿಂಕ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಡ್ರಿಂಕ್ನ ಬಳಸೋದ್ರಿಂದ ನಿಮ್ಮ ತೂಕ ಮಳೆಯಲ್ಲೂ ಕೂಡ ಫಟಾಫಟ್ ಅಂತ ಇಳಿದೋಗ್ಬಿಡತ್ತೆ. ಈ ಡ್ರಿಂಕಿಗೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಕ್ಕೂ ಮುಂಚೆ, ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರೋ ಬಟನ್ನ ಪ್ರೆಸ್ ಮಾಡಿ ಉಚಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಹೆಲ್ತಿಯಾಗಿ ತಿಂತಾ ತಿಂತಾ ನಿಮ್ಮ ಮನೆಯಿಂದನೇ ನೀವು ಫಿಟ್ ಆ್ಯಂಡ್ ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬಹುದು. ಸೊ ಇವಾಗ ನಾನು ತೋರಿಸ್ಕೊಡೋ ಡ್ರಿಂಕಲ್ಲಿ ನಿಮಗೆ ಈ ಮಳೆಗಾಲದಲ್ಲಿ ಆಗೋವಂತಹ ಶೀತ ಆಗಿರಬಹುದು, ಗಂಟಲು ನೋವು ಇರಬಹುದು, ಥ್ರೋಟ್ ಪೇನ್ ಇರಬಹುದು, ಹಾಗೆ ಶೀತ, ತಲೆನೋವು, ತಲೆಭಾರ, ಸೈನಸ್ ಪ್ರಾಬ್ಲಮ್ ಈ ಥರದ್ದು ಕೂಡ ಕಡಿಮೆ ಆಗಿ ಫ್ಯಾಟ್ ಕೂಡ ಸುಲಭವಾಗಿ ಇಳಿದು ಬಿಡುತ್ತೆ. ಸೊ ಗೈಸ್, ಈ ಡ್ರಿಂಕಿಗೆ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ನಂಬರ್ 1 ಶುಂಠಿ, ನಂಬರ್ 2 ಟರ್ಮರಿಕ್, ಅರಿಶಿನ ಪುಡಿ ಅಂತ ಹೇಳ್ತಾರೆ. ಇದು ನೀವು ಮನೆಯಲ್ಲೇ ಅರಿಶಿನ ಕೊಂಬು ತೊಗೊಂಡು ಪೌಡರ್ ಮಾಡ್ಕೊಬಹುದು ಈ ರೀತಿ ಕುಡಿಬೇಕು ಅಂದಾಗ. ಸೊ ನೆಕ್ಸ್ಟ್ ಲೆಮಿನ್. ಶುಂಠಿ ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡಿ, ಮೆಟಬಾಲಿಸಮ್ನ ಬೂಸ್ಟ್ ಮಾಡಿ, ಹಾಗೆ ಫ್ಯಾಟ್ ಲಾಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದರಿಂದ ಶೀತ, ಕೆಮ್ಮು, ನೆಗಡಿ ಇದೆಲ್ಲನೂ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಟರ್ಮರಿಕ್. ಟರ್ಮರಿಕಲ್ಲಿ ಆಂಟಿಬಯೋಟಿಕ್ ಪ್ರಾಪರ್ಟೀಸ್ ತುಂಬ ಇರೋದ್ರಿಂದ ನಮಗೆ ಯಾವುದೇ ರೀತಿ ಇನ್ಫೆಕ್ಷನ್, ಶೀತ, ಕೋಲ್ಡ್ ಈ ಥರ ಆಗದೆ ಇರೋ ಥರ ಕಾಪಾಡುತ್ತೆ. ಅದಲ್ಲದೆ ಫ್ಯಾಟ್ ಲಾಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ಮಾನ್ಸೂನಲ್ಲಿ, ಮಳೆಗಾಲದಲ್ಲಿ. ಸೊ ಮಕ್ಕಳಿಗೆ ಕೂಡ ಇದನ್ನು ಕುಡಿಸ್ಬೋದು, ಆದರೆ ಮಕ್ಕಳಿಗೆ ಲೆಮನ್ ಹಾಕೋ ಹಾಗಿಲ್ಲ. ಇನ್ನು ಲೆಮನ್, ಲೆಮನಲ್ಲಿ ರಿಚ್ ಆಫ್ ವೈಟಮಿನ್ ಸಿ ಇರೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ, ಫ್ಯಾಟ್ ಕೂಡ ರಿಡ್ಯೂಸ್ ಆಗಿಬಿಡುತ್ತೆ. ಈ ಡ್ರಿಂಕ್ನ ನಾವು ಹೇಗೆ ಮಾಡೋದು ಅಂದರೆ, ಒಂದು ಬೌಲಲ್ಲಿ ಸಿಮ್ಮಲ್ಲಿ ಇಟ್ಬಿಟ್ಟು ವಾಟರ್ನ ಬಾಯ್ಲ್ ಮಾಡಬೇಕಾಗತ್ತೆ. ಇನ್ನೇನು ವಾಟರ್ ಬಾಯ್ಲ್ ಆಗ್ತಾ ಇದೆ ಅಂದಾಗ ನೀವು ಈ ಶುಂಠಿ ಚೆನ್ನಾಗಿ ಕುದಿ ಬಂದಾಗ ನೀವು ಟರ್ಮರಿಕ್ನ ಹಾಕಿ ಸ್ಟವ್ ಆಫ್ ಮಾಡಬೇಕಾಗತ್ತೆ. ಸೊ 2-3 ಮಿನಿಟ್ಸ್ ಹಾಗೆ ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಟು ಅದಾದಮೇಲೆ ಫಿಲ್ಟರ್ ಮಾಡ್ಕೊಬೇಕಾಗತ್ತೆ. ನಾವು ಇದನ್ನು ಒಂದು ದೊಡ್ಡ ಲೋಟಕ್ಕೆ ನೀವು ಸರ್ವ್ ಮಾಡಿಕೊಂಡು ಇದಕ್ಕೆ ಹಾಫ್ ಅಥವಾ ಹೋಲ್ ಲೆಮನ್ನ ಯೂಸ್ ಮಾಡಬೇಕಾಗತ್ತೆ. ತುಂಬ ಕೋಲ್ಡ್ ಬಾಡಿ ಇದೆ ಅನ್ನೋಂಥವ್ರು ಹಾಫ್ ಲೆಮನ್ ಯೂಸ್ ಮಾಡಿ. ಸೊ ಓಕೆ, ಬೆಟರ್ ಇದೆ, ನಾರ್ಮಲ್ ಟೆಂಪ್ರೇಚರ್ ಇದೆ ಬಾಡಿ ಅನ್ನೋಂಥವ್ರು ಒಂದು ಹೋಲ್ ಲೆಮನ್ನ ನೀವು ಯೂಸ್ ಮಾಡಬಹುದು. ಇಷ್ಟೇ. ಈ ಡ್ರಿಂಕ್ನ ಕ್ರಮೇಣ ಕುಡಿತಾ ಕುಡಿತಾ ಫಟಾಫಟ್ ಅಂತ ಫ್ಯಾಟ್ ರೆಡ್ಯೂಸ್ ಆಗುತ್ತೆ, ಅದರ ಜೊತೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಡೇ ಫುಲ್ ತುಂಬ ಎನರ್ಜೆಟಿಕ್ ಆಗಿರ್ತೀರ. ಈ ಡ್ರಿಂಕ್ನ ಯಾರ್ಯಾರು ಯಾವಾಗ ತೊಗೊಬೇಕು ಅಂತ ತಿಳ್ಕೊಂಬರೋಕ್ಕೂ ಮುಂಚೆ ನೀವು ನಿಮ್ಮ ಮನೆಯಲ್ಲೇ ಎಲ್ಲ ಊಟನೂ ತಿನ್ಕೊಂಡು ನೀವು ಇಷ್ಟಪಡೋ ಅಂಥ ಊಟನ ನಿಮ್ಮ ಮನೇಲಿ ನೀವೇ ಮಾಡಿಕೊಂಡು ತಿನ್ಕೊಂಡು ಎಲ್ಲ ಹೆಲ್ತ್ ಪ್ರಾಬ್ಲಮ್ಸ್ನ ಸರಿ ಮಾಡಿಕೊಂಡು ಫ್ಯಾಟ್ ಕೂಡ ರೆಡ್ಯೂಸ್ ಮಾಡ್ಕೊಂಬಿಡ್ಬೋದು. ಕೇವಲ 30 ದಿನದಲ್ಲಿ 4-10 ಕೆಜಿ ತೂಕನ ನೀವು ಕಡಿಮೆ ಮಾಡ್ಕೊಬಹುದು. ಅದರ ಜೊತೆ ಹೊಟ್ಟೆ ಸುತ್ತಳತೆ, ಸೊಂಟದ ಸುತ್ತಳತೆ, ಥೈಡ್ಸು, ಹ್ಯಾಂಡ್ಸು, ಪ್ರತಿಯೊಂದರ ಸುತ್ತಳತೆಗಳು ಕೂಡ ಕಡಿಮೆ ಮಾಡ್ಕೊಬಹುದು. ನೀವು ಇಂಚ್ ಲಾಸ್ ಮಾಡಿಕೊಂಡು, ಸ್ಕಿನ್ ಗ್ಲೋ ಮಾಡಿಕೊಂಡು, ಹಾಗೆ ಹಾರ್ಮೋನ್ಸ್ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಏರ್ ಫಾಲ್ ಕೂಡ ಕಂಟ್ರೋಲ್ ಮಾಡ್ಕೊಬಹುದು ನಮ್ಮ ಡಯಟ್ ಪ್ಲಾನಿಂದ. ಇವರು ನನ್ನ ಕ್ಲೈಂಟ್. ಸೊ ಎಷ್ಟು ರಿಸಲ್ಟ್ ಪಡ್ಕೊಂಡಿದ್ದಾರೆ ಜಸ್ಟ್ 30 ಡೇಸಲ್ಲಿ, ಏನೆಲ್ಲ ಚೇಂಜಸ್ ಆಗಿದೆ ಅವ್ರ ಬಾಯಿಂದನೇ ತಿಳ್ಕೊಂಬರೋಣ. ಬನ್ನಿ ಗೈಸ್. ಹಲೋ ಹಲೋ, ಹಾಯ್ ಸರಸ್ವತಿ. ಹಲೋ ಹಲೋ, ಕೇಳಿಸ್ತಾ ಇದೆಯಪ್ಪ? ಹಾ ಮೇಡಮ್, ಕೇಳಿಸ್ತಾ ಇದೆ. ಮೇಡಮ್ ಹೇಗಿದ್ದೀರಪ್ಪ? ತುಂಬಾ ಚೆನ್ನಾಗಿದ್ದೀನಿ ಮೇಡಮ್, ಬಹಳ ಬಹಳ ಆರಾಮಾಗಿದ್ದೀನಿ ಮೇಡಮ್. ಬಹಳ ಆರಾಮಾಗಿದ್ದೀರಾ? ಹಾ ಮೇಡಮ್. ಓಕೆ, ಗುಡ್. ಸೊ ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ದೀರಾ ಅಲ್ವಾ? ಹಾ ಮೇಡಮ್, ತಗೊಂಡಿದ್ದೀನಿ ಮೇಡಮ್. ಓಕೆ, ಏನೆಲ್ಲ ರಿಸಲ್ಟ್ ಬಂದಿದೆ ನನಗೆ ಶೇರ್ ಮಾಡಪ್ಪ. ಮೇಡಮ್ ನನಗೆ ಇದು ಜಾಯಿಂಟ್ ಪೇನ್ ಬಹಳ ಇತ್ತು ಮೇಡಮ್, ಎಲುಬೆಲ್ಲ ತುಂಬಾ ನೋಯ್ತಾ ಇತ್ತು ಮೇಡಮ್, ಹಲ್ಲುಗಳೆಲ್ಲ ಬಾಯಿ ಹತ್ರ ಶೇಕ್ ಶೇಕ್ ಆಗೋದು, ಓಕೆ, ಮತ್ತೆ ಹೊಟ್ಟೆ ಊಟ ಮಾಡಿದ್ರೆ ಡೈಜೆಷನ್ ಆಗ್ತಾ ಇರ್ಲಿಲ್ಲ ಮೇಡಮ್, ಮೇನ್ ಗ್ಯಾಸ್ಟ್ರಿಕ್ ಇತ್ತು, ಮತ್ತೆ ಕ್ಯಾಲ್ಸಿಯಂ ಇಲ್ಲ ಅಂತ ಹೇಳಿದ್ರು. ಓಕೆ, ಬ್ಲಡ್ ಟೆಸ್ಟ್ ಹೋಗಿದ್ದೆ ಮೇಡಮ್, ಒಂದು 6-7 8 ತರ ಬ್ಲಡ್ ಟೆಸ್ಟ್ ಬರ್ಕೊಟ್ಟಿದ್ರು ಮೇಡಮ್, ಅದು ನಾನು ನಿಮ್ಗೆ ಕಳಿಸಿದ್ದೆ ಮೇಡಮ್, ಅವ್ರು ವೆಯ್ಟ್ ಲಾಸ್ ಆಗ್ಬೇಕು, 83 ಇದ್ದೀರಾ ಅಂತ ಹೇಳಿದ್ರು ಮೇಡಮ್ ನನ್ಗೆ. ಓಕೆ,
ಆಮೇಲೆ ನಾನು ನಿಮಗೆ ಹೇಳಿದೆ ಮೇಡಮ್, ಅದು ವೇಟ್ ಇದು ತಗೊಂಡೆ ಮೇಡಮ್, ಚಾಟ್ ತಗೊಂಡೆ. ನೀವು ಆ ಟ್ಯಾಬ್ಲೆಟ್ ಬೇಡ, ಸದ್ಯಕ್ಕೆ ಇದು ತಗೊಳ್ಳಿ ಅಂತ ಹೇಳಿದ್ರು ಮೇಡಮ್. ಆ ಟ್ಯಾಬ್ಲೆಟ್ ಹೆಂಗಿರೋದು ಹಂಗೆ ಇದೆ ಮೇಡಮ್, ಭಾಳ ಆರಾಮಾಗ್ಬಿಟ್ಟಿದೆ ಮೇಡಮ್. ಟ್ಯಾಬ್ಲೆಟ್ ಇಲ್ದೇನೆ ಆರಾಮ ಆಗ್ಬಿಟ್ರ? ಮೇಡಮ್ ಒಂದು 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 ದಿವಸನೂ ನನಗೆ ಕಾಲು ಕೈ ಹತ್ತಾನೆ ಬಂದಿಲ್ಲ ಮೇಡಮ್. ಅವಾಗ ಕುಂತ್ರೆ ಎದ್ದಳಕ್ಕಾಗ್ತಿಲ್ಲ, ಭಾಳ ಭಾಳ ಆಗ್ರಹ ಅನ್ಸಿದೆ ಮೇಡಮ್ ಬಾಡಿ. ಮತ್ತೆ ಚೆನ್ನಾಗಿದ್ದೀನಿ ಮೇಡಮ್, ಭಾಳ ಚೆನ್ನಾಗಿದ್ದೀನಿ ಮೇಡಮ್. ಓಕೆ, ಬಟ್ಟೆಗಳೆಲ್ಲ ಲೂಸ್ ಆಗ್ತಾ ಇದೆಯಪ್ಪ? ಆಗ್ತಾ ಇದೆ ಮೇಡಮ್, ಭಾಳ ಲೂಸ್ ಆಗ್ತಾ ಇದೆ ಮೇಡಮ್, ಬಾಳ ಭಾಳ ಲೂಸ್. ಮೇಡಮ್ ಭಾಳ ಚೆನ್ನಾಗಾಗಿದೆ. ಫೋಟೋಸ್ ಕೂಡ ನಿಮಗೆ ಕಳಿಸಿದ್ದೆ ಮೇಡಮ್ ನಾನು. ತುಂಬಾ ಚೆನ್ನಾಗಾಗಿದ್ದೀರಪ್ಪ, ನಾನು ನೋಡಿದೆ ನಿಮ್ಮ ಫೋಟೋಸ್, ತುಂಬಾನೇ ಖುಷಿ ಆಯ್ತು ನನಗೆ. ಮತ್ತೆ ನೀವು ಟಾಬ್ಲೆಟ್ ಇಲ್ಲದೆ ಎಲ್ಲ ನೋವುಗಳನ್ನ ಸರಿ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ, ಅದು ವೆರಿ ಗುಡ್. ಒಂದು ಟ್ಯಾಬ್ಲೆಟ್ ಅನ್ನು ನಾನು ತಗೊಂಡಿಲ್ಲ ಮೇಡಮ್. ನೀವು ಅನ್ಕೊಂಡಿದ್ರ ಟಾಬ್ಲೆಟ್ಸ್ ಇಲ್ಲದೆ ಬರೀ ಊಟದಿಂದನೇ ಇಷ್ಟೆಲ್ಲ ಸರಿ ಮಾಡ್ಕೊಬಹುದು ಅಂತ? ಇಲ್ಲ ಮೇಡಮ್, ನಾನು ಅನ್ಕೊಂಡಿರ್ಲಿಲ್ಲ ಮೇಡಮ್. ನಿಮ್ ಧೈರ್ಯದ ಮೇಲೆ ನೋಡೋಣ, ಊಟ ಇದು ಹೇಳಿದ್ ಮಾಡ್ಬಿಡೋಣ ಅನ್ಕೊಂಡಿದ್ದೆ. ಓಕೆ, ಬಹಳ ಆರಾಮಾಗಿದೆ ಮೇಡಮ್. ಫಸ್ಟ್ ಚಾರ್ಟ್ ಅಲ್ಲಿ ನನಗೆ ಬಹಳ ಖುಷಿ ಆಗಿದ್ದು. ನೀವು ಹಾಗಲಕಾಯಿ ಜ್ಯೂಸ್ ಹೇಳಿದ್ರಲ್ಲ ಮೇಡಮ್, ಅದು ಅಪ್ಪ ನನಗೆ ಮೋಷನ್ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಪೂರ ಕ್ಲೀನ್ ಆಗ್ಬಿಡ್ತೈತಿ ಮೇಡಮ್. ಅಷ್ಟು ಫುಲ್ ಕ್ಲೀನ್ ಆಗ್ಬಿಡ್ತಾ? ಬಹಳ ಆಗ್ರಹ ಆಗ್ಬಿಟ್ಟಿನಿ ಮೇಡಮ್. ಆ ಟೈಮ್ ನಾಗೆ 4 ಕೆಜಿ ಕಡಿಮೆ ಆಗ್ಬಿಡ್ತು ಮೇಡಮ್ ನನಗೆ. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ತುಂಬಾ ಥ್ಯಾಂಕ್ಸ್ ಮೇಡಮ್ ನಿಮ್ಗೆ. ಮೇಡಮ್ ಬಹಳ ಆರಾಮಾಗಿದ್ದೀನಿ. ಈ ತರ ನನಗೆ ಮಾತಾಡ್ಲಿಕ್ಕೂ ಬರ್ತಿರ್ಲಿಲ್ಲ ಮೇಡಮ್. ಬಾಯೆಲ್ಲ ಒಂದ್ ಕಡೆ ಎಕಡೆ ಕಡೆನು ಹೇಳ್ಕೊಂತ ಇತ್ತು ಮೇಡಮ್. ಓಕೆ ಓಕೆ ಓಕೆ, ಡಯಟ್ ನಿಮ್ಗೆ ತುಂಬಾ ಹೆಲ್ಪ್ ಆಗಿದ್ಯಪ್ಪ ಇವಾಗ? ಬಹಳ ಬಹಳ ಹೆಲ್ಪ್ ಆಗಿದೆ ಮೇಡಮ್. ಬಹಳ ಆರೋಗ್ಯವಾಗಿದ್ದೀನಿ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ನಡ್ಕೊಂಡು ಮನೆ ಕಟ್ತಾ ಇದೀವಿ ಮೇಡಮ್. ಹಿಂದಕ್ಕೆ ಹೋಗಕ್ ಆಗ್ತಾ ಇರ್ಲಿಲ್ಲ, ಓಕೆ ಬಹಳ ಹೆಲ್ಪ್ ಅನ್ಸದ. ಇವಾಗ ಒಬ್ರಿಗೆ ಬಹಳ ಈಸಿಯಾಗಿ ನಡ್ಕೊಂಡು ಹೋಗ್ತೀನಿ ಮೇಡಮ್. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಅಪ್ಪ ಮನೇಲಿ ಎಲ್ಲರೂ ಖುಷಿ ಪಡ್ತಿದ್ದೀರ? ಅಂದ್ರೆ ನಾನ್ ಮನೇಲಿ ಹೇಳಿಲ್ಲ ಮೇಡಮ್, ಯಾರು ನಮ್ಗೆ ಅಷ್ಟು ಹಚ್ಕೊಂತ ಇರ್ಲಿಲ್ಲ ಮೇಡಮ್. ನಮ್ದು ಜಾಯಿಂಟ್ ಫ್ಯಾಮಿಲಿ ಅದ್ ಮೇಡಮ್ ಅವ್ರ ಹತ್ರ ಎಲ್ಲ ಹೇಳಿದ್ದೆ ಮೇಡಮ್ ನಾನು. ಓಕೆ ಓಕೆ, ಜಾಯಿಂಟ್ ಫ್ಯಾಮಿಲಿ ಯಾವ್ದಕ್ಕೂ ನಮಗೆ ಅಷ್ಟು ಕೇರ್ ಮಾಡಲ್ಲ ಮೇಡಮ್, ಬರೇ ಕೆಲಸ ಮಾಡ್ಬೇಕು ಅಷ್ಟೇ ಇತ್ತು ಮೇಡಮ್. ಆದ್ರೆ ನಾನು ಆದ್ರೆ ಇವಾಗ ನಿಮ್ಮನ್ನ ನೋಡಿ ಚೇಂಜಸ್ ಅವ್ರು ಗಮನಿಸ್ತಾ ಇಲ್ವಾ ಮನೇಲಿ? ಹಾ ಮೇಡಮ್ ಹೇಳ್ತಿದಾರೆ ಮೇಡಮ್, ಎಲ್ರು ಹೇಳ್ತಿದಾರೆ. ಹೌದಾ, ವೆರಿ ಗುಡ್ ವೆರಿ ಗುಡ್. ಸೊ ಸರಸ್ವತಿ, ನಿಮ್ಗೆ ನಮ್ಮ ಡಯಟ್ ಪ್ಲಾನ್ ತುಂಬಾ ಉಪಯೋಗ ಆಯ್ತಾ? ಹ್ಞೂ ಮೇಡಮ್, ಬಹಳ ಉಪಯೋಗ ಆಗಿದೆ ಮೇಡಮ್. ಸರಸ್ವತಿ ತಿಂತಾ ತಿಂತಾ ಅಲ್ವಾ ಇಷ್ಟೆಲ್ಲ ರಿಸಲ್ಟ್ ಪಡ್ಕೊಂಡಿರೋದು? ಹಾ ಮೇಡಮ್. ಓಕೆ ಓಕೆ. ಸೊ ನಮ್ಮ ಚಾನೆಲ್ ಫಾಲೋ ಮಾಡೋ ವ್ಯೂವರ್ಸ್ ಗೆ ಏನಾದ್ರೂ ಹೇಳ್ಬೇಕು ನಮ್ಮ ಡಯಟ್ ಪ್ಲಾನ್ ಬಗ್ಗೆ ಅಂದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಇಲ್ಲ ಸರಸ್ವತಿ? ಮೇಡಮ್, ಯಾರಾದ್ರೂ ತಗೋಬಹುದು ಮೇಡಮ್, ಬಹಳ ಚೆನ್ನಾಗಿದೆ ಮೇಡಮ್, ಬಹಳಾನೇ ಚೆನ್ನಾಗಿದೆ ಮೇಡಮ್. ಯಾರಾದ್ರೂ ಮಾಡ್ಬೋದು ಮೇಡಮ್ ಇದನ್ನ. ಮನೆ ಊಟ ತಿನ್ಕೊಂಡೆ ಇಷ್ಟು ಆಗ್ತೀವಿ ಅಂದ್ರೆ ಯಾರು ಖುಷಿ ಪಟ್ಟೆ ಪಡ್ತಾರೆ ಮೇಡಮ್. ಹೌದಾ, ಹಾ ಮೇಡಮ್. ಓಕೆ. ಎಷ್ಟು ವೆಯ್ಟ್ ರಿಡ್ಯೂಸ್ ಆಗಿದೆಪ್ಪ? 8 ಆಗಿದೆ ಮೇಡಮ್. ತಿಂತ ತಿಂತಾನೆ ಅಲ್ವಾ ಎಲ್ಲಾ ಕಡಿಮೆ ಮಾಡ್ಕೊಂಡಿದ್ದೆ ನೀವು? ಹಾ ಮೇಡಮ್, ತಿಂತ ತಿಂತೇನೆ ಮೇಡಮ್. ಓಕೆ, ಇವಾಗ ನಿಮ್ಗೆ ಗೊತ್ತಾಯ್ತಪ್ಪ ತಿಂತ ತಿಂತ ಏನ್ ಬೇಕಿದ್ರು ಮಾಡ್ಕೊಬಹುದು ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಅಂತ. ಹೋ ಮೇಡಮ್. ಮೆಡಿಸನ್ ಇಲ್ದೇನೆ ಆರೋಗ್ಯವಾಗ್ಬಿಡ್ಬೋದಾ? ಹಾ ಮೇಡಮ್. ಓಕೆ ಓಕೆ, ಬಾಡಿ ಎಲ್ಲ ತುಂಬಾ ಲೈಟ್ ವೇಟ್ ಇದೆಯಾ? ಹೋ ಮೇಡಮ್. ಹಾ ಮೇಡಮ್, ಬಾಳ ಮೇಡಮ್. ಓಕೆ ಓಕೆ ಸರಸ್ವತಿ, ಥ್ಯಾಂಕ್ ಯು ಫಾರ್ ಕಾಲ್. ಓಕೆ ಮೇಡಮ್, ಥ್ಯಾಂಕ್ಸ್ ಮೇಡಮ್. ಕೇಳ್ಕೊ ಬಂದ್ವಿ ಅಲ್ವಾ ಗೈಸ್? ಸೊ ಇಷ್ಟೇ, ನಮ್ಮ ದೇಹಕ್ಕೆ ಬೇಕಾಗಿರೋ ಆಹಾರನ ನಾವು ತಿನ್ನೋದ್ರಿಂದ ಫ್ಯಾಟ್ ಅನ್ನೋದು ಸುಲಭವಾಗಿ ಇಳಿದೋಗ್ಬಿಡುತ್ತೆ ಯಾವುದೇ ಕಷ್ಟ ಪಡದೆ ತಿಂತ ತಿಂತ ತಿಂತ. ಹಾಗೆ ಎಷ್ಟೆಲ್ಲ ರಿಸಲ್ಟ್ ಪಡ್ಕೊಂಡಿದ್ದಾರೆ ನನ್ನ ಕ್ಲೈಂಟ್ ನೀವೇ ಕೇಳ್ಕೊಂಬಂದ್ರಿ ಅಲ್ವಾ? ನೀವು ಕೂಡ ಅಷ್ಟೇ, ನಿಮ್ಮ ಮನೆಯಲ್ಲಿ ತಿಂತ ತಿಂತ ಇಷ್ಟೆಲ್ಲ ರಿಸಲ್ಟ್ನ ಪಡ್ಕೊಬಹುದು. ಹೇಗೆ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ನೀವು ಕೂಡ ಹೆಲ್ತಿಯಾಗಿ ಫ್ಯಾಟಿಂದ ಫಿಟ್ ಆಗಿ. ಸೊ ಗೈಸ್, ಈ ಡ್ರಿಂಕ್ನ ಯಾವಾಗ ಕುಡಿಬೇಕು ಅಂತ ತಿಳಿಸ್ತೀನಿ ಲಾಸ್ಟಲ್ಲಿ ಅಂತ ಹೇಳಿದ್ದೆ. ಈ ಡ್ರಿಂಕ್ನ ನೀವು ಕಾಲ್ ಫ್ಯಾಟ್ ಲಾಸ್ ಮಾಡ್ಕೊಬೇಕು, ಡೈಜೆಷನ್ ಇಂಪ್ರೂವ್ ಮಾಡ್ಕೊಬೇಕು, ಹಾಗೆ ಸ್ಕಿನ್ ಕೂಡ ಬೆಟರ್ ಆಗುತ್ತೆ ಈ ಡ್ರಿಂಕಿಂದ. ಸೊ ಈ ಡ್ರಿಂಕನ್ನು ನೀವು ಎಂಪ್ಟಿ ಸ್ಟಮಕ್ಕಲ್ಲಿ ತೊಗೊಬೇಕಾಗತ್ತೆ ಈ ಮಳೆಗಾಲದಲ್ಲಿ. ಈ ಮಳೆಗಾಲದಲ್ಲಿ ತುಂಬ ಫ್ಯಾಟ್ ರಿಡ್ಯೂಸ್ ಆಗಲಿಕ್ಕೆ ತುಂಬ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ ಈ ಡ್ರಿಂಕ್. ಹಾಗೆ ನಿಮಗೆ ಮಳೆಗಾಲದಲ್ಲಿ ಬರೋ ಅಂತಹ ಶೀತ, ಕೆಮ್ಮು, ನೆಗಡಿ ಇದನ್ನೆಲ್ಲನೂ ಕಡಿಮೆ ಮಾಡಿಬಿಡತ್ತೆ. ಈ ಡ್ರಿಂಕ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಹತ್ರ ಯಾವುದೇ ರೀತಿ ಈ ಥರ ಚಿಕ್ಕ ಪುಟ್ಟ ಹೆಲ್ತ್ ಸಮಸ್ಯೆಗಳು ಕೂಡ ಬರೋದಿಲ್ಲ.
ಹಾಗೆ ಮಕ್ಕಳಿಗೂ ಕೂಡ ಕುಡಿಸ್ಬೋದ ಮೇಡಮ್ ಅಂದರೆ ಮಕ್ಕಳಿಗೂ ಕೂಡ ಕುಡಿಸ್ಬೋದು, ಆದರೆ ಮಕ್ಕಳಿಗೆ ಲೆಮನ್ ಹಾಕೋ ಹಾಗಿಲ್ಲ, ಆದರೆ ಮಕ್ಕಳಿಗೆ ಖಾಲಿ ಹೊಟ್ಟೆಲಿ ಕುಡಿಸ್ಬಾರ್ದು. ಸೊ ಮಧ್ಯಾಹ್ನ ಟೈಮಲ್ಲಿ ಊಟ ಆದಮೇಲೆ ಸ್ವಲ್ಪ ಕ್ವಾಂಟಿಟಿಲಿ ಕುಡಿಸ್ಬೇಕಾಗತ್ತೆ ಅಷ್ಟೇ. ನೀವು ದೊಡ್ಡವರು ವೆಯ್ಟ್ ಲಾಸ್ಗೆ ಕುಡಿತಾ ಇದ್ದೀವಿ ಅಂದಾಗ ಸೊ ಮಿನಿಮಮ್ 250 ml ಅಷ್ಟು ಪ್ರತಿದಿನ ಕುಡಿಬೇಕಾಗತ್ತೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಲವ್ ಯು ಆಲ್, ಬಾಯ್.